ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ನೆಟ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಫ್ರಂಟ್ ಪಾರ್ಟೆಲ್ಲ ಆಗಲೇ ಹೊಲ್ದಿಟ್ಕೊಂಡಿದ್ದೀನಿ. ತೋಳು ಕೂಡ ನೋಡ್ತಾ ಇರ್ಬೋದು, ನೆಟ್ ಲಾಂಗ್ ಸ್ಲೀವ್ ಬಂದಿದೆ. ಇಲ್ಲಿ ಬ್ಯಾಕಲ್ಲಿ ಬರೀ ನೆಟ್ ಬಂದಿರೋದ್ರಿಂದ ಲೈನಿಂಗ್ ಅವರೇ ಕೊಟ್ಟಿದ್ದರು ಶೈನಿಂಗ್ ಕ್ಲಾತಲ್ಲಿ. ಮತ್ತು ನಾನು ಲೈನಿಂಗನ್ನು ಕಾಟನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬ್ಯಾಕಲ್ಲಿ ನೆಟ್ ಕೊಟ್ಟು ಫುಲ್ಲು ಬ್ಯಾಕ್ ಕವರ್ ಮಾಡ್ತಾ ಇದ್ದೀನಿ. ಹಂಗಾಗಿ ನೆಟ್ಟನ್ನು ಇನ್ವಿಸಿಬಲ್ ಮಾಡಬೇಕು ಲೈನಿಂಗನ್ನು ಅನ್ನೋ ಕಾರಣಕ್ಕೆ. ಇಲ್ಲಿ ನಾನು ಕಾಟನ್ ಲೈನಿಂಗ್ ಕೂಡ ತಗೊಂಡಿದ್ದೀನಿ. ಅವ್ರು ಕೊಟ್ಟಿರೋ ಲೈನಿಂಗ್ 2 ಲೇಯರ್ಸ್ ಲೈನಿಂಗನ್ನು ಹಾಕಬೇಕಾಗತ್ತೆ. ನೀವು ಈ ಡಿಸೈನನ್ನು ಮಾಡ್ತೀನಿ ಅಂದರೆ ಬ್ಯಾಕಲ್ಲಿ ಇಲ್ಲ ಸ್ಟಿಚ್ ಕಾಣಿಸ್ತಾ ಇರುತ್ತೆ. ಸೇಮ್ ಲೈನಿಂಗ್ 2 ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳಿ. ಅವು ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ನೆಟ್ ಎಲ್ಲ ಟ್ರಾನ್ಸ್ಪರೆಂಟು ಕಾಣಿಸ್ತಾ ಇರುತ್ತಲ್ವ. ಹಂಗಾಗಿ ನೋಡಿ, ಇಲ್ಲಿ 2 ಪೀಸ್ಗಳನ್ನು ನಾವು ಕಟ್ ಮಾಡಿಕೊಂಡೆ. ನೆಕ್ಕಿನ ಅಗಲ ಬಂದು ನಾನು ಇಲ್ಲಿ 7 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಲ್ಲ, ಅದರೊಳಗೆ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ನಾನಿಲ್ಲಿ ಡೀಪ್ ಬಂದು 9.5 ತೊಗೊತಾ ಇದ್ದೀನಿ. ಮತ್ತು ಇದು ಫುಲ್ಲು ಓಪನ್ನೇ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ನೀಟಾಗಿ ಹಿಂಗೆ ಇನ್ನೂ 1/2 ಇಂಚ್ ಎಕ್ಸ್ಟ್ರಾ ಹೋಗುತ್ತೆ, ಯಾಕಂದರೆ ನಾವು ಸ್ಟಿಚಿಂಗ್ ಹಾಕ್ತೀವಲ್ಲ ಅದಕ್ಕೆ. ನಾನಿಲ್ಲಿ 3.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವೇನು ಮಾಡೋಣ, ನೀಟಾಗಿ ಏನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ನೀಟಾಗಿ ಗುಂಪಿನ್ಗಳನ್ನು ಹಾಕ್ಕೊಂಡು 2 ಲೇಯರ್ಗಳನ್ನು ಸ್ಟಿಚ್ ಹಾಕ್ಕೊಂಬಿಡಿ 1/2 ಇಂಚ್ಗೆ. ಯಾವುದೇ ನೆಟ್ ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡಿ, ಅವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ. ಅಲ್ಲಿ ಸ್ಟಿಚ್ಚು ಮತ್ತು ಮಾರ್ಜಿನ್ ಬಟ್ಟೆ ಏನು ಕಾಣಿಸಲ್ಲ. ನೋಡಿ, ಈ ಥರ ನಾಚ್ ಹಾಕ್ಕೊಳ್ಳಿ. ಈಗ ನಾವು ಸ್ಟಿಚ್ಚನ್ನು ಎಡ್ಜಿಗೆ ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಬಿಡ್ಬೇಕು. ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ರೌಂಡ್ ಶೇಪ್ ಏನು ಕಟ್ ಮಾಡ್ಕೊಂಡಿರ್ತೀರಾ ಅದು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ. ಶೇಪ್ ಏನಾದರೂ ಚೇಂಜ್ ಆದರೆ ಆಮೇಲೆ ಶೇಪ್ ಚೆನ್ನಾಗಿ ಬರೋಲ್ಲ. ನೆಟ್ ಬ್ಲೌಸ್ ಆಗಿರೋದ್ರಿಂದ ಟ್ರಾನ್ಸ್ಪರೆಂಟ್ ಅದು ಕಾಣಿಸ್ತಾ ಇರುತ್ತೆ. ಹಂಗಾಗಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಿಗೆ. ಮತ್ತು ಇದು ನಾನು ಫುಲ್ಲು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಲೈನಿಂಗಿಗೆ, ಅಲ್ಗಾಡದೇ ಇರಲಿ ಅಂತ ಅಷ್ಟೇ. ಈ ರೀತಿ ಫುಲ್ ಆದಮೇಲೆ ನೀಟಾಗಿ ಎಡ್ಜಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಏನು ಅದೆಲ್ಲ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಈಗ ನೆಟ್ಟನ್ನು ಇಡೋಣ ಮೇಲೆ. ನೋಡಿ, ನೀಟಾಗಿ ಏನು ನೆಟ್ಟಿಂದು ನಮ್ಮದು ಬಟ್ಟೆ ಇರುತ್ತೋ ಅದು ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಗುಂಡ್ಪಿನ್ಗಳನ್ನು ಹಾಕ್ಕೊಳ್ಳಿ ನೀಟಾಗಿ, ಇಲ್ಲಾಂದರೆ ಸುಕ್ಲು ಬರೋ ಚಾನ್ಸಸ್ ಇರುತ್ತೆ ನೆಟ್ಟು. ನೋಡಿ, ಇಲ್ಲಿ ನಾನು ಹಾಕ್ಕೊಂಡೆ ನೀಟಾಗಿ ಗುಂಡ್ಪಿನ್ಗಳನ್ನು ಹಾಕ್ಕೊಂಡಿದ್ದಾಯಿತು. ಈಗ ನಾವು ಸ್ಟಿಚ್ಚನ್ನು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ನೀವು ಯಾವುದೇ ನೆಟ್ಟನ್ನು ಯೂಸ್ ಮಾಡಿದ್ರೂ ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬ್ಲೌಸ್ ಬರುತ್ತೆ. ಈ ಗುಂಡ್ಪಿನ್ಗಳನ್ನೆಲ್ಲ ತೆಗೆದೆ ನಾನು, ತೆಗೆದ್ಬಿಟ್ಟು ಈಗ ಫುಲ್ಲು ಸ್ಟಿಚಿಂಗನ್ನು ಹಾಕೋಣ.
ಬಾಡಿ ಫುಲ್ಲು ಸ್ಟಿಚಿಂಗ್ ಹಾಕೋಣ ನೀಟಾಗಿ. ನಾನು ಬಾಡಿ ಫುಲ್ಲು ಸ್ಟಿಚಿಂಗ್ ಹಾಕ್ಬಿಟ್ಟೆ ಆಲ್ರೆಡಿ ನೋಡಿ, ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾವು ನೆಟ್ ಡಿಸೈನನ್ನು ಮಾಡ್ಕೊಬೋದು. ಬ್ಯಾಕಲ್ಲಿ ಯಾವ ರೀತಿ ನೆಟ್ ಬರೋ ಥರ ಅಂತಿರಲ್ಲ, ಈ ಬೇರೆ ಬ್ಲೌಸ್ಗಳಿಗೂ ಕೂಡ ನೆಟ್ಟನ್ನು ಇನ್ವಿಸಿಬಲ್ ಥರ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ನಡುವೆ ಹಾಕ್ಬಿಟ್ಟು ಮಾಡ್ಬೋದು. ನೋಡಿ, ಹಿಂಗೆ ನೀಟಾಗಿ ಇಟ್ಕೊಳ್ಳಿ. ಸೆಂಟರಲ್ಲಿ ಇಟ್ಕೊಂಡು ನಾವು ಡಾಟ್ ಇಡಬೇಕಲ್ಲ, ಅದಕ್ಕೆ ಮಾರ್ಕ್ ನಾಚನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಎರಡು ಇದು ಕರೆಕ್ಟಾಗಿ ಬರಬೇಕು, ಆ ಥರ ನೋಡಿಕೊಂಡು ಡಾಟ್ ಹಿಡೀರಿ. ಈ ರೀತಿ ಡಾಟ್ ಹಿಡಿದ ಮೇಲೆ ನಾವು ಈಗ ನಾವು ಬ್ಯಾಕು ಮತ್ತು ಫ್ರಂಟನ್ನು ಇಟ್ಕೊಂಡು ನೋಡಿಬಿಟ್ಟು ಒಂಚೂರು ಬ್ಯಾಕಲ್ಲಿ ಫಿನಿಷಿಂಗ್ ಮಾಡಬೇಕಲ್ವಾ. ನೋಡಿ, ಹಿಂಗೆ ನೋಡ್ಕೊತ ಇದ್ದೀನಿ ನಾನು. ನೋಡಿಕೊಂಡು ಬ್ಯಾಕಲ್ಲಿ ಒಂದು ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದಕ್ಕೆ ನಾವು ಫುಲ್ ಫಿನಿಷಿಂಗ್ ಕೊಡೋಣ. ನಾನು ಏನು ಇದಿತ್ತೋ ಕಾಟನ್ ಬಟ್ಟೆ ಅದರೊಳಗೆ ಕ್ರಾಸ್ ಕಟ್ ಮಾಡ್ಕೊತ ಇದ್ದೀನಿ. ಮತ್ತು ಈ ಬ್ಯಾಕಲ್ಲಿ ಕೆಳಗಡೆಗೆ ನಾವು ಇದನ್ನು ಮಾಡಬೇಕಲ್ಲ ಪಟ್ಟಿ, ಅದಕ್ಕೆ ನಾನು 2 ಇಂಚಸ್ ತನಕ ಬಟ್ಟೆಯನ್ನು ಕಟ್ ಮಾಡಿಕೊಂಡೆ. ಅದನ್ನು ಹೊಲ್ಕೊಂಡು ಈ ರೀತಿ ಹೊಲ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬ್ಯಾಕಿಗೆ. ಇದೆಲ್ಲ ಬ್ಲೌಸ್ಗಳಿಗೂ ಕೂಡ ಅಂದರೆ ಬೋಟ್ನೆಕ್ ಬ್ಲೌಸ್ಗಳಿಗೆ ಸೇಮ್ ಮೆಥಡ್ ಇರುತ್ತೆ. ಇಲ್ಲಿ ನಾನು ಲೂಸ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ, ಇದು ರಿಮೂವ್ ಮಾಡಿಬಿಟ್ಟು ನಾನು ಎಮಿಂಗ್ ಮಾಡ್ತೀನಿ. ಇಲ್ಲಿ ಈಗಿದಾಯಿತು ಬ್ಯಾಕ್ ಪಾರ್ಟು. ಈಗ ನಾವು ನೆಕ್ಕಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನೇನು ಈ ಬ್ಲೌಸ್ ಪೀಸಲ್ಲಿ ಶೈನಿಂಗ್ ಲೈನಿಂಗ್ ಕ್ಲಾತ್ ಏನು ಕೊಟ್ಟಿದ್ರು ಅದನ್ನು ಕಟ್ ಮಾಡ್ಕೊತ ಇದ್ದೀನಿ. ನೋಡ್ಕೊಳ್ಳಿ ಫಸ್ಟು ಸರಿ ಹೋಗುತ್ತಾ ಇಲ್ವಾ ಅಂತ. ಒಂದೇ ಲೇಯರ್ ಕೊಟ್ಕೊಂಬನ್ನಿ, ಫಸ್ಟು ಒಂದು ಲೇಯರ್ ಕೊಟ್ಕೊಂಬನ್ನಿ ನೀಟಾಗಿ. ಯಾವುದೇ ಕಾರಣಕ್ಕೂ ಎಳೆಯೋದೆಲ್ಲ ಮಾಡ್ಕೋಬೇಡಿ, ನೆಟ್ಟು ಎಳಿಬೇಡಿ, ನಮ್ಮ ಪೈಪಿಂಗ್ ಬಟ್ಟೆಯನ್ನು ಕೂಡ ಎಳಿಬೇಡಿ. ಈ ರೀತಿ ಫಿನಿಷಿಂಗ್ ಮಾಡ್ಕೊಳ್ಳಿ ನೀವು. ಇದಕ್ಕೆ ನೀವು ಮಧ್ಯದಲ್ಲಿ ಬಟನ್ ಇಡ್ಬೋದು, ಅಥವಾ ನಾನಿಲ್ಲಿ ಹಂಗೆ ಬಿಟ್ಟಿದ್ದೀನಿ, ಯಾವುದೇ ಬಟನ್ನು ಏನು ಇಟ್ಟಿಲ್ಲ. ಇದಿಷ್ಟೇ ಫೈನಲ್ ಫಿನಿಷಿಂಗ್ ಮಾಡಿದ್ದೀನಿ ನಾನು, ಇನ್ಯಾವುದೇ ಇದನ್ನು ಮಾಡಲಿಲ್ಲ ನಾನು. ನೋಡಿ, ನೀಟಾಗಿ ಒಂದು ಲೇಯರ್ ಇರೋದನ್ನು ಒಳಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಇಲ್ಲಿ ಏನಿದೆಯೋ ಅದನ್ನು ಕಟ್ ಮಾಡ್ಕೊತ ಇದ್ದೀನಿ. ನಿಧಾನ ಕಟ್ ಮಾಡ್ಕೊಳ್ಳಿ, ಕೇರ್ಫುಲ್ಲಾಗಿ. ಕತ್ರಿಯನ್ನು ಮಲಗಿಸ್ದಂಗೆ ಮಾಡಿಬಿಟ್ಟು ಕಟ್ ಮಾಡಿ, ಯಾವುದೇ ತೊಂದರೆ ಆಗಲ್ಲ. ನಿಮಗೆ ಬಟ್ಟೆ ಕಟ್ಟಾಗುತ್ತೆ ಅನ್ನೋ ಭಯ ಇದ್ದರೆ ಈಗ ಇದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ರೆ ಒಳಗಡೆಗಿಟ್ಟು ಫಿನಿಷಿಂಗು ಚೆನ್ನಾಗಿ ಬರುತ್ತೆ. ಎಮಿಂಗ್ ಮಾಡಿರೋದು ನಾವು ತುಂಬ ಸಣ್ಣದಾಗಿ ತುಂಬ ಚೆನ್ನಾಗಿ ಬರುತ್ತೆ.